ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ವಿವಾಹ ಮುಂಬೈನಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಈ ವೈಭವ ಮದುವೆಗೆ ವಿಶ್ವದ ಮೂಲೆ ಮೂಲೆಗಳಿಂದ ಅತಿಥಿಗಳು ಆಗಮಿಸಿದ್ದಾರೆ. ಅಷ್ಟೇ ಅಲ್ಲ, ಹಾಲಿವುಡ್, ಬಾಲಿವುಡ್, ಸ್ಯಾಂಡಲ್ವುಡ್ನ ದಂಡೆ ನೆರೆದಿದೆ. ಗ್ರೂಪ್ ಅಧ್ಯಕ್ಷ ಮುಕೇಶ್ ಅಂಬಾನಿ ನಿವಾಸದಲ್ಲಿ ಮದುವೆಯ ಮಹಾ ಸಂಭ್ರಮ. ಮುಂಬೈನ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯುತ್ತಿರುವ ವಿವಾಹ ಕಾರ್ಯಕ್ರಮಕ್ಕೆ ವಿಶ್ವ ನಾಯಕರ ದಂಡೆ ಹರಿದು ಬಂದಿದೆ. ಮದುವೆ ಕಾರ್ಯಕ್ರಮದಲ್ಲಿ ಭಾರತೀಯ ಸಂಸ್ಕೃತಿ, ಆಧ್ಯಾತ್ಮಿಕತೆ, ಭಾರತೀಯ ಜಾನಪದ ಕಲೆಗಳ ಅದ್ಭುತ ಆಚರಣೆ ಕಂಡುಬಂತು. ಕಲೆಗಾರಿಕೆ, ಸಂಗೀತ, ಪಾಕ ಪದ್ಧತಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಹಿಂದೆಂದು ಯಾರೂ ಮಾಡಿರದಷ್ಟು ಅದ್ಧೂರಿಯಾಗಿ ಈ ಮದುವೆ ಕಾರ್ಯಕ್ರಮ ನಡೀತಾ ಇದೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈ. ಸಂಜೆಯಿಂದಲೇ ಮದುವೆ ಕಾರ್ಯಕ್ರಮ ಆರಂಭವಾಗಿದ್ದು ಇಡೀ ವಿಶ್ವದ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ದಾರೆ. ಹಾಲಿವುಡ್, ಬಾಲಿವುಡ್, ಕಾಲಿವುಡ್, ಸ್ಯಾಂಡಲ್ವುಡ್ ಸೇರಿದಂತೆ ಚಿತ್ರರಂಗದ ಮಹಾ ತಾರೆಯರೂ ವಧುವರರಿಗೆ ಆಶೀರ್ವದಿಸಲು ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ. ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಯಶ್, ರಾಧಿಕಾ ಪಂಡಿತ್ ದಂಪತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಧುವರರಿಗೆ ಆಶೀರ್ವದಿಸಿದರು. ಕೆಜಿಎಫ್ 2 ಬಳಿಕ ಯಶ್ ಹೊಸ ಲುಕ್ ಅಲ್ಲಿ ಕಾಣಿಸಿಕೊಂಡ್ರು. ಹಾಲಿವುಡ್ ನಟ ಹಾಗೂ WWE ಕುಸ್ತಿಪಟು ಜಾನ್ ಸಿನಾ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ರು. ತಲೆಗೆ ಭಾರತೀಯ ಟ್ರೆಡಿಷನ್ನಲ್ಲಿ ಪೇಠ ಧರಿಸಿದ್ದು ಕಂಡುಬಂತು. ಬಾಲಿವುಡ್ನ ತಾರೆಯರಾದ ರಣಬೀರ್ ಕಪೂರ್, ಜಾಹ್ನವಿ ಕಪೂರ್, ಅನಿಕ್ ಕಪೂರ್, ಜಾಕಿ ಶ್ರಾಫ್ ನವ ದಂಪತಿಗೆ ಶುಭ ಕೋರಿದ್ರು. ಕ್ರಿಕೆಟಿಗರಾದ MS ಧೋನಿ ದಂಪತಿ, ಮಾಜಿ ಕ್ರಿಕೆಟಿಗರಾದ ಸಚಿನ್ ತೆಂಡೂಲ್ಕರ್, ಕೃಷ್ಣಮಾಚಾರಿ ಶ್ರೀಕಾಂತ್, ಹಾಲಿ ಕ್ರಿಕೆಟಿಗರಾದ ಹಾರ್ದಿಕ್ ಪಾಂಡ್ಯ ಸೇರಿ ಹಲವು ಆಟಗಾರರು ಆಗಮಿಸಿದರು. ರಿಲಯನ್ಸ್ ಫೌಂಡೇಶನ್ ಅಧ್ಯಕ್ಷೆ ನೀತಾ ಅಂಬಾನಿ ತಾಯಿ ಪೂರ್ಣಿಮಾ ದಲಾಲ್ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮೊಮ್ಮಗನ ವಿವಾಹ ಜೀವನಕ್ಕೆ ಆಶೀರ್ವದಿಸಿದರು. ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಅದ್ದೂರಿ ವಿವಾಹಕ್ಕೆ ಬಂದ ಅತಿಥಿಗಳಿಗೆ ಸುಮಾರು 2,500 ವಿವಿಧ ಬಗೆಯ ಖಾದ್ಯಗಳನ್ನು ಸಿದ್ಧಪಡಿಸಲಾಗಿದೆ. ಮದುವೆಯ ಭದ್ರತೆಗಾಗಿ 10 NSG ಕಮಾಂಡೋ, ಪೊಲೀಸ್ ಅಧಿಕಾರಿಗಳು, 200 ಅಂತಾರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ, 300 ಭದ್ರತಾ ಸಿಬ್ಬಂದಿ, 100ಕ್ಕೂ ಹೆಚ್ಚು ಸಂಚಾರ ಭದ್ರತಾ ಪೊಲೀಸರು ಹಾಗೂ ಮುಂಬೈ ಪೊಲೀಸರನ್ನು ನಿಯೋಜಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಈ ಅದ್ದೂರಿ ಮದುವೆ ಕಾರ್ಯಕ್ರಮದಲ್ಲಿ ನಟ ಸಲ್ಮಾನ್ ಖಾನ್ ಹಾಗೇನೆ ತಂಗಿ ಅರ್ಪಿತಾ ಖಾನ್ ಕೂಡ ಆಗಮಿಸಿ ವಧು ವರರಿಗೆ ಹಾರೈಸಿದ್ದಾರೆ. ಹಾಗೆಯೇ ಪುತ್ರನ ಜೊತೆ ಅಜಯ್ ದೇವಗನ್ ಕೂಡ ಈ ಒಂದು ಅದ್ದೂರಿ ಮದುವೆಗೆ ಸಾಕ್ಷಿಯಾಗಿದ್ದಾರೆ. ತಮ್ಮ ಪುತ್ರನ ಜೊತೆ ಅಜಯ್ ದೇವಗನ್ ಬಂದಿರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು. ಸಾಕಷ್ಟು ಸೆಲೆಬ್ರಿಟಿಗಳು ಇವತ್ತಿನ ಅದ್ದೂರಿ ಮದುವೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ವಿಶ್ವದ ಮೂಲೆ ಮೂಲೆಯಿಂದ ಗಣ್ಯಾತಿ ಗಣ್ಯರು ಅನಂತ್ ಹಾಗೂ ರಾಧಿಕಾ ಮರ್ಚೆಂಟ್ ಮದುವೆಗೆ ಸಾಕ್ಷಿಯಾಗಿದ್ದಾರೆ.
ನೀವೀಗ ಗಮನಿಸ್ತಾ ಇರ್ಬೋದು ಮಗನ ಜೊತೆ ಅಜಯ್ ದೇವ್ಗನ್ ಬಂದಿರುವಂಥದ್ದನ್ನು. ಇನ್ನು ಕತ್ರಿನಾ ಕೈಫ್ ಹಾಗೂ ನಟ ವಿಕ್ಕಿ ಕೌಶಲ್ ದಂಪತಿ ಆಗಮಿಸಿದ್ರು, ವಧು ವರರಿಗೆ ಹಾರೈಸಿದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ಕತ್ರಿನಾ ಕೈಫ್ ರೆಡ್ ಸಾರಿಯಲ್ಲಿ ಮಿಂಚ್ತಾ ಇದ್ದಾರೆ, ಹಾಗೆಯೇ ಅವರ ಪತಿ ವಿಕ್ಕಿ ಕೂಡ ಬಂದಿದ್ದಾರೆ. ಇಬ್ಬರು ದಂಪತಿಗಳು ಇವತ್ತಿನ ಅದ್ದೂರಿ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬಾಲಿವುಡ್ನ ಎಲ್ಲ ಸೆಲೆಬ್ರಿಟಿಗಳು ಕೂಡ ಈ ಒಂದು ಅದ್ದೂರಿ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು. ಅದರ ಭಾಗವಾಗಿ ನಾವು ತೋರಿಸ್ತಾ ಇದ್ದೀವಲ್ಲ ದೃಶ್ಯಾವಳಿಗಳು, ಕತ್ರಿನಾ ಕೈಫ್ ಹಾಗೇನೆ ಅವರ ಪತಿ ನಟ ವಿಕ್ಕಿ ಕೌಶಲ್ ಕೂಡ ಬಂದು ವಧು ವರರಿಗೆ ಹಾರೈಸಿದ್ದಾರೆ. For you, man of the day, come on, let's go. E munde pagal ne sare kala badi le, come on, let's go. ಇನ್ನು ಅದೇ ರೀತಿಯಾಗಿ ಜಾನ್ ಅಬ್ರಾಹಂ ದಂಪತಿ ಕೂಡ ಇವತ್ತಿನ ಮದುವೆ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ಜಾನ್ ಅಬ್ರಾಹಂ ದಂಪತಿ ಕೂಡ ಇವತ್ತಿನ ಅದ್ದೂರಿ ಮದುವೆ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿರೋದನ್ನು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ಅದ್ದೂರಿ ಮದುವೆ ಕಾರ್ಯಕ್ರಮ ನಡೀತಾ ಇದೆ. ಈ ಮದುವೆ ಕಾರ್ಯಕ್ರಮಕ್ಕೆ ವಿಶ್ವದ ಮೂಲೆ ಮೂಲೆಯಿಂದ ಗಣ್ಯಾತಿ ಗಣ್ಯರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಬಾಲಿವುಡ್ ಮಂದಿ ಕೂಡ ಈ ಮದುವೆಯಲ್ಲಿ ಭಾಗಿಯಾಗಿರುವಂಥದ್ದು. ನಾ ಶಾಹಿದ್ ಕಪೂರ್ ಮೀರಾ ರಾಜ್ಪೂತ್ ದಂಪತಿ ಕೂಡ ಆಗಮಿಸಿದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಇದೆಲ್ಲ ಶಾಹಿದ್ ಕಪೂರ್ ಹಾಗೆಯೇ ಮೀರಾ ರಾಜ್ಪೂತ್ ಇಬ್ಬರು ಕೂಡ ಬಂದಿದ್ದಾರೆ ಗಂಡ ಹೆಂಡತಿ. ಇವತ್ತಿನ ಅದ್ದೂರಿ ಮದುವೆ ಕಾರ್ಯಕ್ರಮದಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರೆ. ಮುಂಬೈನಲ್ಲಿ ಶತಮಾನದ ಮದುವೆ ನಡೀತಾ ಇದೆ. ಸತತ ಕೆಲವು ತಿಂಗಳಿಂದಲೂ ಕೂಡ ಅಂಬಾನಿ ಮನೆಯಲ್ಲಿ ಮದುವೆಯ ಸಂಭ್ರಮ ಮನೆ ಮಾಡಿರುವಂಥದ್ದು. ಪ್ರತಿಯೊಂದು ಕಾರ್ಯಕ್ರಮ ಕೂಡ ಬಹಳಷ್ಟು ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅಂತಿಮವಾಗಿ ಸಪ್ತಪದಿ ತುಳಿದಿದ್ದಾರೆ ಅನಂತ್ ಅಂಬಾನಿ ಹಾಗೆಯೇ ರಾಧಿಕಾ ಮರ್ಚೆಂಟ್. ಈ ಒಂದು ಮದುವೆಗೆ ಗಣ್ಯಾತಿ ಗಣ್ಯರು ಸಾಕ್ಷಿಯಾಗಿದ್ದಾರೆ. ನಾವೀಗ ನಿಮ್ಗೆ ತೋರಿಸ್ತಾ ಇದ್ದೀವಲ್ಲ ದೃಶ್ಯಾವಳಿಗಳಲ್ಲಿ ಬಾಲಿವುಡ್ ಮಂದಿ, ಬಾಲಿವುಡ್ನ ನಟ ಶಾಹಿದ್ ಕಪೂರ್ ಹಾಗೇನೆ ಮೀರಾ ರಾಜ್ಪೂತ್ ಆಗಮಿಸಿದ್ದಾರೆ. ಇನ್ನು ನಟ ಸಿದ್ಧಾರ್ಥ್ ಕಪೂರ್ ಕೂಡ ಮದುವೆಗೆ ಆಗಮಿಸಿರುವಂಥದ್ದು. ಬಾಲಿವುಡ್ನ ಬಹುತೇಕ ಎಲ್ಲ ನಟ ನಟಿಯರು ಇವತ್ತಿನ ಮದುವೆಗೆ ಆಗಮಿಸಿದ್ದಾರೆ. ಅನಂತ್ ಹಾಗೇನೆ ರಾಧಿಕಾ ಮರ್ಚೆಂಟ್ ಇಬ್ಬರು ನವ ದಂಪತಿಗೆ ಹಾರೈಸಿದ್ದಾರೆ. ಹಾಗೆಯೇ ನೀವು ಗಮನಿಸ್ತಾ ಇದ್ದೀರಾ ನಟಿ ದೀಪಿಕಾ ಪಡುಕೋಣೆ ಕೂಡ ಮದುವೆಗೆ ಆಗಮಿಸಿದ್ದಾರೆ. ತುಂಬು ಗರ್ಭಿಣಿ ಅವರು ಕೂಡ ಇವತ್ತಿನ ಮದುವೆಯ ಕಾರ್ಯಕ್ರಮದಲ್ಲಿ ಫುಲ್ ಮಿಂಚ್ತಾ ಇದ್ದಾರೆ. ನೋಡಿ ಗಮನಿಸ್ತಾ ಇರ್ಬೋದು ನೀವು. ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ನಡೀತಾ ಇರುವಂಥ ಮದುವೆ ಕಾರ್ಯಕ್ರಮದಲ್ಲಿ ನಟಿ ದೀಪಿಕಾ ಪಡುಕೋಣೆ ಕೂಡ ಉಪಸ್ಥಿತರಿದ್ದರು. ಡ್ರಾ ಡ್ರಾ ಸೇ ನಾ ನಾ ನಾ
ಬಾಲಿವುಡ್ ನಟ ಮೋಸ್ಟ್ ಹ್ಯಾಂಡ್ಸಮ್ ಹೃತಿಕ್ ರೋಷನ್ ಕೂಡ ಇವತ್ತಿನ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನವ ದಂಪತಿಗಳಿಗೆ ಹಾರೈಸಿದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಹೃತಿಕ್ ರೋಷನ್ ಕೂಡ ಇವತ್ತಿನ ಮದುವೆಗೆ ಆಗಮಿಸಿದರು. ಬರೀ ಬಾಲಿವುಡ್ ಮಾತ್ರ ಅಲ್ಲದೆ ತೆಲುಗು ಸೂಪರ್ ಸ್ಟಾರ್ ಮಹೇಶ್ ಬಾಬು ದಂಪತಿ ಕೂಡ ಈ ಒಂದು ಅದ್ದೂರಿ ಮದುವೆ ಸಂಭ್ರಮದಲ್ಲಿ ಭಾಗಿಯಾಗಿರೋದನ್ನು ಗಮನಿಸ್ತಾ ಇರ್ಬೋದು. ಮಹೇಶ್ ಬಾಬು ದಂಪತಿ ಬಂದಿರುವಂಥದ್ದು ಸಿನಿರಂಗದ ತಾರೆಯರೆಲ್ಲರೂ ಕೂಡ ಇವತ್ತಿನ ಮದುವೆಗೆ ಉಪಸ್ಥಿತರಿದ್ದಾರೆ. ಮಹೇಶ್ ಬಾಬು ಅವರ ಮಗಳು ಹಾಗೆಯೇ ಪತ್ನಿ ಜೊತೆ ಬಂದಿರುವಂಥದ್ದು. ಇನ್ನು ತೆಲುಗಿನ ಮತ್ತೊಬ್ಬ ನಟ ರಾಣಾ ದಗ್ಗುಬಾಟಿ ಕೂಡ ಇವತ್ತಿನ ಮದುವೆಗೆ ಆಗಮಿಸಿದ್ದಾರೆ, ವಧು ವರರಿಗೆ ಹಾರೈಸಿದ್ದಾರೆ. ಇನ್ನು ಟಾಲಿವುಡ್ನ ನಟ ರಾಮ್ ಚರಣ್ ದಂಪತಿ ಕೂಡ ಬಂದಿದ್ದಾರೆ. ಚಿರಂಜೀವಿ ಪುತ್ರ ರಾಮ್ ಚರಣ್ ದಂಪತಿ ಕೂಡ ಬಂದಿರುವಂಥದ್ದು ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ತೆಲುಗಿನಲ್ಲೂ ಕೂಡ ಬಹುತೇಕ ನಟ ನಟಿಯರಿಗೆ ಇವತ್ತಿನ ಮದುವೆಗೆ ಆಹ್ವಾನ ಆಯಿತು, ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದಿದ್ದಾರೆ. ಇನ್ನು ಕ್ರಿಕೆಟಿಗ ಕೆಎಲ್ ರಾಹುಲ್ ಅತಿಯಾ ಶೆಟ್ಟಿ ದಂಪತಿ ಕೂಡ ಬಂದಿದ್ದಾರೆ ಇವತ್ತಿನ ಮದುವೆಗೆ. ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ಅದ್ದೂರಿ ಮದುವೆ ಕಾರ್ಯಕ್ರಮ ನಡೀತಾ ಇದೆ. ಈ ಮದುವೆ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗದವರು, ಅಂದರೆ ಸಿನಿರಂಗದವರು, ಕ್ರೀಡಾಪಟುಗಳು, ಹಾಗೆಯೇ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ರಾಜಕೀಯ ಗಣ್ಯರು ಎಲ್ಲರೂ ಕೂಡ ಇವತ್ತಿನ ಮದುವೆಗೆ ಸಾಕ್ಷಿಯಾಗಿದ್ದಾರೆ. ಅನಂತ್ ಹಾಗೆಯೇ ರಾಧಿಕಾ ಮರ್ಚೆಂಟ್ಗೆ ಹಾರೈಸಿದ್ದಾರೆ. ಇನ್ನು ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ದಂಪತಿ ಕೂಡ ಬಂದಿದ್ದಾರೆ, ನೀವು ಗಮನಿಸ್ತಾ ಇರ್ಬೋದು. ಈಗ ಕ್ರಿಕೆಟಿಗರ ಸರದಿ, ಕ್ರಿಕೆಟಿಗ ಸೂರ್ಯಕುಮಾರ್ ಯಾದವ್ ದಂಪತಿ ಕೂಡ ಬಂದಿರುವಂಥದ್ದು ಇವತ್ತಿನ ಅದ್ದೂರಿ ಮದುವೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಇಂಗ್ಲೆಂಡ್ನ ಮಾಜಿ PM ಬೋರಿಸ್ ಜಾನ್ಸನ್ ಕೂಡ ಇವತ್ತಿನ ಮದುವೆಗೆ ಸಾಕ್ಷಿಯಾಗಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ನಲ್ಲ, ವಿಶ್ವದ ಮೂಲೆ ಮೂಲೆಗಳಿಂದ ಗಣ್ಯಾತಿ ಗಣ್ಯರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಇಂಗ್ಲೆಂಡ್ನ ಮಾಜಿ PM ಬೋರಿಸ್ ಜಾನ್ಸನ್ ಕೂಡ ಇವತ್ತಿನ ಮದುವೆಗೆ ಸಾಕ್ಷಿಯಾಗಿದ್ದಾರೆ. ಅನಂತ್ ರಾಧಿಕಾ ಮರ್ಚೆಂಟ್ ಅವರಿಗೆ ಶುಭ ಹಾರೈಸಿದ್ದಾರೆ. ಅಜಯ್ ಅಜಯ್